ಕಾಂಗ್ರೆಸ್ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ದೆಹಲಿಯಲ್ಲಿ ಇವತ್ತು ಸಿಡಬ್ಲ್ಯೂಸಿ ಸಿ ಸಭೆ ನಡೆಸಿದ್ದು ಪಕ್ಷದ ಪ್ರಣಾಳಿಕೆ ಬಗ್ಗೆ ಚರ್ಚೆ ಆಗಿದೆ ಗ್ಯಾರಂಟಿಗಳನ್ನ ಪ್ರಣಾಳಿಕೆಯಲ್ಲಿ ಉಲ್ಲೇಖಿಸುವುದಕ್ಕೆ ಒಪ್ಪಿಗೆ ಸೂಚಿಸಲಾಗಿದೆ ಬಂದ ಫಲಿತಾಂಶ ಈ ಬಾರಿ ಮರುಕಳಿಸದೆ ಮರುಕಳಿಸಲಿದೆ ಅಂತ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭವಿಷ್ಯವನ್ನ ನುಡಿದಿದ್ದಾರೆ ಅಂದ್ರೆ ನಾಲ್ಕರಲ್ಲಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಎಲ್ಲರೂ ಅಂದ್ಕೊಂಡ್ರು ವಾಜಪೇಯಿ ಬಹು ಸುಲಭವಾಗಿ ವಾಪಸ್ ಬರ್ತಾರೆ ಅಧಿಕಾರಕ್ಕೆ ಅಂತ ಅದು ಆಗಲಿಲ್ಲ ಹಲವಾರು ಪಕ್ಷಗಳು ಒಟ್ಟಾಗಿ ಬಂದು ಯು ಪಿ ಎ ರಚನೆ ಆಗೋಯಿತು ಹಾಗಾಗಿ ಕಾಂಗ್ರೆಸ್ ನೇತೃತ್ವದಲ್ಲಿ ಅವತ್ತು ಸರ್ಕಾರ ರಚನೆ ಆಯಿತು ದಟ್ ವಾಸ್ ಎ ದಟ್ ವಾಸ್ ಎ ಸರ್ಪ್ರೈಸ್ ಆ್ಯಕ್ಚುಲಿ ಐ ಅಗ್ರಿ ಖರ್ಗೆ ಜೊತೆ ಆ ವಿಚಾರದಲ್ಲಿ ಬಟ್ ಅವತ್ತು ಕಾಂಗ್ರೆಸ್ಗೆ ಆ ಹಂಡ್ರೆಡ್ ಪ್ಲಸ್ ಸೀಟ್ಗಳನ್ನು ತೆಗೆದುಕೊಂಡು ಬರುವಂತಹ ಶಕ್ತಿ ಸಾಮರ್ಥ್ಯ ಇತ್ತು ಹಾಗಾಗಿ ಒಂದು ಘಟಬಂಧವನ್ನು ಲೀಡ್ ಮಾಡೋ ಶಕ್ತಿ ಇತ್ತು ಇವತ್ತು ಪ್ರಾಬ್ಲಮ್ ಆಗ್ತಿರೋದು ಆ ಶಕ್ತಿಯನ್ನು ಅದು ಕೆಲವು ಕಡೆ ಕಳ್ಕೊಂಬಿಟ್ಟಿದೆ ಅನ್ನೋದ್ರಿಂದ ಹಾಗಾಗಿ ಹೇಗಾಗುತ್ತೋ ಗೊತ್ತಿಲ್ಲ ವಿ ವಿಲ್ ಸಿ ಜನ ಏನು ತೀರ್ಮಾನ ಮಾಡ್ತಾರೋ ಏನೋ ಬಟ್ ಈ ಪ್ರಣಾಳಿಕೆಯಲ್ಲಿ ಅವರು ಭಾಳ ಭಾಳ ಹೇಳ್ತಿದ್ದಾರೆ ಜಾತಿ ಗಣತಿ ಮೀಸಲಾತಿ ಮಿತಿ ತೆರವು ಎಸ್ ಸಿ ಎಸ್ ಟಿ ಸ್ಪೆಷಲ್ ಬಜೆಟ್ಟು ಎಮ್ ಎಸ್ ಪಿಗೆ ಕಾನೂನು ಸ್ವರೂಪ ಸಾಲ ಮನ್ನಾ ಆಯೋಗ ರಚನೆ ಈ ಥರಲ್ಲ ಅದೇನು ನಾನೂರು ದಿನ ದಿನಗೂಲಿ ಗುತ್ತಿಗೆ ನೌಕರರ ನೇಮಕಾತಿ ಸ್ಥಗಿತ ಅಂದರೆ ಎಲ್ಲರೂ ಪರ್ಮನೆಂಟ್ ತಗೋತಾರಂತೆ ಮೂವತ್ತು ಲಕ್ಷ ಕೇಂದ್ರ ಸರ್ಕಾರಿ ಹುದ್ದೆ ವರ್ಷಕ್ಕೊಂದು ಲಕ್ಷ ರೂಪಾಯಿ ಕೊಡ್ತಾರೆ ಯುವ ಯುವಕರಿಗೆ ಮೈ ಮಹಿಳೆಯರು ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವು ವರ್ಷಕ್ಕೆ ಈ ಥರ ಎಲ್ಲ ಹೇಳ್ತಿದ್ದಾರೆ ಐ ಡೋಂಟ್ ನೋ ಇದಕ್ಕೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ನಿನ್ನೆ ಮೊನ್ನೆ ಯಾವುದೋ ರಫ್ ಕ್ಯಾಲ್ಕುಲೇಷನ್ಸ್ ನೋಡ್ತಿದ್ದೆ ಈ ಥರದ್ದೆಲ್ಲ ಮಾಡ್ತಾ ಇಲ್ಲ ಇದ್ರಲ್ಲಿ ಏನೂ ಉಳ್ಕೊಳ್ಳಲ್ಲ ಆಮೇಲೆ ದುಡ್ಡು ಅಂತ ನೋಡ್ತಿದ್ದೆ ವಿಲ್ ಸಿ ಇದೆಲ್ಲ ಆಮೇಲೆ ತಾನೆ ಫೈನಲ್ ಆಗಿ ಬರಬೇಕು ನೋಡ